ನೀವು ದರ್ಶನ್ ಅಂತ ಇನ್ನೊಂದು ಹೆಡ್ಲೈನ್ ಹಾಕಿ, ನೀವು ಎಷ್ಟು ವ್ಯೂ ಬೇಕು ಹೇಳಿ. ಏನಕ್ಕೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಈಗ ದರ್ಶನ್ ವಿಷಯ ಅಂದ್ರೆ ವ್ಯೂ ಸಿಗುತ್ತೆ. ವಿಜಯಲಕ್ಷ್ಮಿ ಹೋದ್ರು ಅದಕ್ಕೆ ಅರ್ಥ ಇಲ್ಲ, ಐ ಡೋಂಟ್ ನೋ, ಅದೊಂದು ನ್ಯೂಸ್. ಅದು ನೀವು ಯಾವ್ದು ನೋಡಿ, ಮೇಜರ್ ನ್ಯೂಸ್ ಅದೇ ಇರೋದು. ವಿಜಯಲಕ್ಷ್ಮಿ ಹೋದ್ರು, ಅವ್ರ ತಾಯಿ ಹೋದ್ರು, ಪ್ರತಿಯೊಬ್ಬ ಕೈದಿಗೆ ಹೋಗ್ತಾರೆ, ಪ್ರತಿಯೊಬ್ಬರು ಕೈದಿಗೆ ಹೋಗ್ತಾರೆ. ಒಂದು ಚಾನಲ್ ಅಲ್ಲಿ ಒಂದು ಬಂದ್ರೆ ಇನ್ನೊಂದು ಚಾನಲ್ ಉಲ್ಟಾ ಬರುತ್ತೆ. ಇದು ಎಲ್ಲಿ ಹೋಗುತ್ತೆ ನಮಗೂ ಗೊತ್ತಿಲ್ಲ. ಎಲ್ಲರೂ ರಾಜ್ಕುಮಾರ್ ಆಗಾಕಾಗ ಎವ್ರಿಬಡಿ ಇಸ್ ಡಿಫ್ರೆಂಟ್. ಐ ತಿಂಕ್ ಇದು ದರ್ಶನ್ ವಿಷಯದಲ್ಲಿ ಐ ತಿಂಕ್ ಕೋಪ ಸ್ವಲ್ಪ ಮಿತಿ ಮೀರ್ತಾ ಅಂತ ಅನ್ಸುತ್ತೆ. ಕಂಟ್ರೋಲಿಂಗ್ ಇಸ್ ಆಂಗರ್. ಸಿನಿಮಾ ನಟ ಆಗಿದ್ದಕ್ಕೆ ಅದು ಮಾಡಿದಲ್ಲ, ಅದು ಪರ್ಸನಲ್ ವಿಷಯಕ್ಕೆ ಮಾಡಿದ್ದು, ಯಾವ ಸಿನಿಮಾಕ್ಕೂ ಸಂಬಂಧ ಇಲ್ಲ. ಅವ್ರ ಪರ್ಸನಲ್ ಏನೋ ವಿಷಯ, ಅದಕ್ಕೆ ಅವ್ರು ರಿಯಾಕ್ಟ್ ಮಾಡಿದ್ದು. ಸಿಗರೆಟ್ ಸೇರಬಾರ್ದು ಅಂತ ಹೇಳ್ತಾರಲ್ಲ, ಇಷ್ಟು ರೂಲ್ ಹಾಕ್ತಾರೆ ನಮಗೆ. ಅದು ಹಾಕಿದ್ರೆ ಈ ರೂಲ್ ಹಾಕಬೇಕು, ಸಿನಿಮಾ ಸೇರಂಗಿಲ್ಲ ಅಂತ. ಸಿನಿಮಾದಲ್ಲಿ ತೋರಿಸೋದು ತಪ್ಪಾದ್ರೆ ಅದನ್ನು ಏನಕ್ಕೆ ಮಾರಾಟಕ್ಕೆ ಇಟ್ಟಿದ್ದು, ಬ್ಯಾನ್ ಮಾಡ್ಬೋದಲ್ಲ. ಅದಕ್ಕೂ ಸಿನಿಮಾಕ್ಕೂ ಯಾವ ಸಂಬಂಧನೂ ಇಲ್ಲ, ಅದು ಸಿನಿಮಾ ಶೂಟಿಂಗ್ ಅಲ್ಲ, ಅದು ಪರ್ಸ್ನಲ್. ಸೊ ಪರ್ಸ್ನಲ್ ಮಾಡುವಾಗ ಅದಕ್ಕೆ ಲಾ ಇಸ್ ಟೇಕಿಂಗ್ ಇಟ್ಸ್ ಓನ್ ಕೋರ್ಸ್. ಅದಕ್ಕೂ ಸಿನಿಮಾ ನಟ ಆಗಿದ್ದಕ್ಕೆ ಅದು ಮಾಡಿದಲ್ಲ, ಅದು ಪರ್ಸ್ನಲ್ ವಿಷಯಕ್ಕೆ ಮಾಡಿದ್ದು, ಯಾವ ಸಿನಿಮಾಕ್ಕೂ ಸಂಬಂಧ ಇಲ್ಲ. ಅವ್ರ ಪರ್ಸ್ನಲ್ ಏನೋ ವಿಷಯ, ಅದಕ್ಕೆ ಅವ್ರು ರಿಯಾಕ್ಟ್ ಮಾಡಿದ್ದು. ಸೊ ಸಿನಿಮಾಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ. ಇಲ್ಲ, ಈಗ ಒಂದು ರಾಜ್ಕುಮಾರರು ಒನ್ ಟೈಮಲ್ಲಿ ಇದ್ರು, ಅವರು ಒಂದು ಪ್ರಿನ್ಸಿಪಲ್ಸ್ ಅನ್ನು ಸೆಟ್ ಮಾಡಿದ್ರು. ರಾಜ್ಕುಮಾರ್ ಇಸ್ ಅನ್ ಇಂಡಿವಿಜುವಲ್. ಎಲ್ಲರೂ ಇವತ್ತಿಗೂ ರಾಜ್ಕುಮಾರ್ ಇಲ್ದಿದ್ರು ಅವರಿಗೆ ರೆಸ್ಪೆಕ್ಟ್ ಕೊಡ್ತಾರೆ. ಎಲ್ಲರೂ ರಾಜ್ಕುಮಾರ್ ಆಗಾಕಾಗ ಎವ್ರಿಬಡಿ ಇಸ್ ಡಿಫ್ರೆಂಟ್. ಐ ತಿಂಕ್ ಇದು ದರ್ಶನ್ ವಿಷಯದಲ್ಲಿ ಐ ತಿಂಕ್ ಕೋಪ ಸ್ವಲ್ಪ ಮಿತಿ ಮೀರ್ತಾ ಅಂತ ಅನ್ಸುತ್ತೆ. ಕಂಟ್ರೋಲಿಂಗ್ ಇಸ್ ಆಂಗರ್. ಏನಾಗುತ್ತೆ ಅಂದ್ರೆ, ನೀವೀಗ ಈ ಡೆಮೋಕ್ರಸಿಯಲ್ಲಿ ಸಿಕ್ಕಾಪಟ್ಟೆ ಒಂದು ಪ್ರಾಬ್ಲಮ್ ಇದೆ. ಎಲ್ಲರೂ ಎಲ್ಲರ ಬಗ್ಗೆ ಮಾತಾಡ್ತಾರೆ. ಇನ್ನೊಂದು ಹೇಳ್ತೀನಿ, ಅದು ಆಮೇಲೆ ಬರ್ತೀನಿ. ಓಕೆ, ಇಲ್ಲಿ ಏನಾಗುತ್ತೆ ಅಂದ್ರೆ ಹುಡುಗಿರ ಶೋಷಣೆ ಅಂತ ಸ್ಟಾರ್ಟ್ ಆಗುತ್ತೆ. ಚಿತ್ರರಂಗದಲ್ಲಿ ಮಾತ್ರ ನಡೀತಾ ಇದೆಯಾ? ಕಾಲೇಜಲ್ಲಿ ನಡೀತಾ ಇಲ್ಲ? ಉದಾಹರಣೆ ಎಷ್ಟು ಬೇಕು ನಾನು ಹೇಳ್ತೀನಿ. ಪ್ರೆಸ್ ಫೀಲ್ಡ್ ಅಲ್ಲಿ ನಡೀತಾ ಇಲ್ಲ? ಸೈಡಲ್ಲಿ ಕರ್ಕೊಂಡು ಅವರೇ ನನಗೆ ಹೇಳ್ತಾರೆ. ಪ್ರತಿಯೊಂದು ನಿಮ್ದು ಫ್ಯಾಕ್ಟ್ರಿ ಆಗಲಿ, ಆಫೀಸ್ ಆಗಲಿ, ಎಲ್ಲ ಕಡೆ ಹುಡುಕಿದ್ರೆ ಸಿಗುತ್ತೆ. ಇದು ಜನರಲ್ ಅಂತ ಇಲ್ಲ, ನಾನು ಬರೀ ಸಿನಿಮಾಕ್ಕೆ ಅಂತ ತೋರಿಸೋದು ತುಂಬಾ ಕಷ್ಟ. ಯಾಕೆಂದ್ರೆ ಸಿನಿಮಾದಲ್ಲಿ ಏನಾಗುತ್ತೆ ಅಂದ್ರೆ, ಈಗ ನೀವು ಪ್ರೆಸ್ ಅಲ್ಲಿ ಅಥವಾ ಸಾರಿ ಪ್ರೆಸ್ ಅಲ್ಲ, ಎನಿ ಆಫೀಸ್ ಅಲ್ಲಿ ನೀವು ಟಚ್ ಮಾಡ್ಬೇಕಂತ ಏನಿಲ್ಲ ರೂಲು. ಸಿನಿಮಾದಲ್ಲಿ ಹಂಗಲ್ಲ, ಆರ್ಟಿಸ್ಟ್ ಅಂದ ಕೂಡಲೇ ದೇ ಹ್ಯಾವ್ ಟು ರಿಯಾಕ್ಟ್, ದೇ ಹ್ಯಾವ್ ಟು, ಅದು ಏನ್ ಮಾಡೋಕ್ಕಾಗಲ್ಲ. ಆಮೇಲೆ ಇಷ್ಟು ವರ್ಷದಿಂದ ನಡೀತಾ ಬರ್ತಾ ಇದೆ. ನೀವು ಇದಕ್ಕೆ ಒಂದು ಕಮಿಟಿ ನೇಮಕ ಅಂತ ಮಾಡಿದ ತಕ್ಷಣ ಇನ್ನೊಬ್ಬ ಪ್ರೊಡ್ಯೂಸರ್ ಇನ್ನೊಬ್ಬ ಯಾರ ಬಂದು ಕೂತಿರ್ತಾನೆ, ಅದು ಹೆಂಗಿದ್ ನಡೀತಾ ಇದೆ ಅಂತ ತೋರ್ಸಕ್ಕೆ. ಈಗ ನಾನು ಟೊಬ್ಯಾಕೋ ಅದ್ಯಾವುದು ಸಿಗರೆಟ್ ಸೇರಬಾರ್ದು ಅಂತ ಹೇಳ್ತಾರಲ್ಲ, ಇಷ್ಟು ರೂಲ್ ಹಾಕ್ತಾರೆ ನಮಗೆ. ಅದು ಹಾಕಿದ್ರೆ ಈ ರೂಲ್ ಹಾಕಬೇಕು, ಸಿನಿಮಾ ಸೇರಂಗಿಲ್ಲ ಅಂತ. ಸಿನಿಮಾದಲ್ಲಿ ತೋರಿಸೋದು ತಪ್ಪಾದ್ರೆ ಅದನ್ನು ಏನಕ್ಕೆ ಮಾರಾಟಕ್ಕೆ ಇಟ್ಟಿದ್ದು, ಬ್ಯಾನ್ ಮಾಡ್ಬೋದಲ್ಲ. ಅದು ಹಾ ಮಹಾನ್ ಅಪರಾಧ ಎಲ್ಲ ತೋರಿಸಿ ಬ್ಯಾನ್ ಮಾಡ್ಬೇಕು ಟೋಟಲ್ಲು. ಈ ಗೌರ್ಮೆಂಟ್ದು ಏನಾದ್ರೆ ಡಬಲ್ ಪಾಲಿಸಿ. ಈಗ ಇದಕ್ಕೆ ಯಾರೋ ಇನ್ನೊಬ್ಬರು ಒಬ್ಬ ನೇಮಕ ಮಾಡಿರ್ತಾರೆ, ಯಾರೋ ಒಂದು ಹೆಂಗಸು ಬಂದು ಅಲ್ಲಿ ಕೂತಿರ್ತಾರೆ ಶೂಟಿಂಗ್ ಆಗುವಾಗ. ಇದಕ್ಕೆ ಯಾರು ದುಡ್ಡು ಕೊಡಬೇಕು? ಪುನಃ ಪ್ರೊಡ್ಯೂಸರ್ ನಿರ್ಮಾಪಕನೇ ದುಡ್ಡು ಕೊಡಬೇಕು. ಆಮೇಲೆ ಯಾವುದು ಆಗಲ್ಲ ಅನ್ನೋ ಗ್ಯಾರಂಟಿ ಯಾರು ಕೊಡ್ತಾರೆ? ಇದರಲ್ಲಿ ಕೆಲವರು ಇರ್ತಾರೆ, ಮೂರು ಬಿಟ್ಟವ್ರು ಕೆಲವರು ಇರ್ತಾರೆ. ಬ್ಲ್ಯಾಕ್ ಮೇಲ್ ಮಾಡೋಕೆ ಶುರು ಮಾಡಿದರೆ ಒಂದು ಕೇಸ್ ಆಗುತ್ತೆ ಅಂತ ಹೇಳಿದ್ರೆ, ಲಾ ಪ್ರತಿಯೊಂದು ಲಾ ಅಲ್ಲಿ ಎಷ್ಟು ಲೂಪ್ ಹೋಲ್ಸ್ ಇಲ್ಲ. ಅಟ್ರಾಸಿಟಿ ಆಗಲಿ, ರೇಪ್ ಅಟೆಂಪ್ಟ್ ಅಂತ ಆಗಲಿ, ಪಾಸ್ಕೋ ಆಗಲಿ, ನಿಮ್ಮ ನಡೆಯೋದ್ರಲ್ಲಿ ಅಟ್ಲೀಸ್ಟ್ ಒಂದು 30% ಫಾಲ್ಸ್ ಕೇಸಸ್ ಇರುತ್ತೆ. ಈಗ ಮತ್ತೆ ಪಿಕ್ಚರ್ಗೆ ಮೊದಲೇ ಪ್ರಾಬ್ಲಮ್ ಇಲ್ಲ ರೀ ಸಿನಿಮಾಗಳು. ಈಗ ಮತ್ತೆ ಯಾರೋ ಇನ್ನೊಬ್ಬರು ಬಂದು ಕೂತಿರೋದು, ಆ್ಯನಿಮಲ್ ನಾವು ಯೂಸ್ ಮಾಡೋಂಗಿಲ್ಲ, ಪ್ರಾಣಿಗಳಿಗೆ ಯೂಸ್ ಮಾಡೋಂಗಿಲ್ಲ ಅದು. ಆಮೇಲೆ ಅಲ್ಲೂ ಕರಪ್ಷನ್ ಸ್ಟಾರ್ಟ್ ಆಗುತ್ತೆ. ನೀವು ಒಂದೊಂದು ಡಿಪಾರ್ಟ್ಮೆಂಟ್ ಒಂದೊಂದು ಇಟ್ಟರೆ ಕರಪ್ಷನ್ ಸ್ಟಾರ್ಟ್ ಆಗುತ್ತೆ. ಈಗ ಹೇಳ್ತಾರೆ, ನಾನು ಪರ್ಸನಲ್ ಆಗಿ ಹೇಳಿದೆ, ನಾನೊಂದು ಎರಡು ಮೂರು ಪ್ರಾಬ್ಲಮ್ಸನ್ನು ಸೀರಿಯಸ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ. ಯಾರಾದ್ರೊಬ್ರು ಹೋಗಿ ಹೇಳ ಹೊರಗೆ ಹೇಳ್ತಾರೆ, ಓಕೆ ನನಗೆ ಹೆಲ್ಪ್ ಮಾಡಿದ್ದಾರೆ ಸಾಲ್ವ್ ಮಾಡಿ, ಪ್ರಾಬ್ಲಮ್ ಅಂತ ಹೇಳ್ತಾರೆ, ಪ್ರೂವ್ ಮಾಡ್ಬೇಕು ಯಾವತ್ತು. ಈಗ ಮೊನ್ನೆ ಯಾವುದೊಂದು ಕೇಸ್, ಓಕೆ ಕೋರ್ಟಿಗೆ ಹೋದ್ರು, ಕೋರ್ಟಲ್ಲಿ ಏನಾಯಿತು? ಅದಕ್ಕೆ ಕೋರ್ಟ್ ಇದೆ, ದೆರ್ ಈಸ್ ಲೀಗಲ್ ಸಿಸ್ಟಮ್, ರೆಗ್ಯುಲರ್ ಸಿಸ್ಟಮ್ ಇದೆ. ಈಗ ಪ್ರತಿಯೊಂದಕ್ಕೊಂದಕ್ಕೊಂದೊಂದು ಕಮಿಟಿ ಅಂತ ಮಾಡಕ್ಕೆ ಹೋದ್ರೆ ಕೆಲಸ ಯಾರಿಗೆ ಕೆಲಸ ಮಾಡೋಕ್ಕಾಗಲ್ಲ, ನೀವು ನೀಟಾಗಿ ಕೆಲಸ ಮಾಡೋಕ್ಕಾಗಲ್ಲ. ಈ ನಮ್ಮದು ಕ್ರಿಯೇಟಿವ್ ಫೀಲ್ಡು, ಟೂ ಮಚ್ ಆಫ್ ಇಂಟರ್ಫಿಯರೆನ್ಸ್ ಅಂದ್ಕೊಡ್ಲಿ ಡೆಫಿನೆಟ್ ಆಗಿ ಪ್ರಾಬ್ಲಮ್ ಆಗುತ್ತೆ. ನಾನು
ತಪ್ಪು, ಸಪೋಸ್ ಆ ಥರ ಏನಾದ್ರು ಆಗೋದಾದ್ರೆ ಡೆಫಿನೆಟ್ ಹೇಳ್ತೀನಿ ತಪ್ಪು, ಇಂಡಸ್ಟ್ರಿಯಲ್ ಆಗಲೇಬಾರ್ದು. ಬಟ್ ಅದಕ್ಕೆ ಅಂತ ಕಮಿಟಿ ರಚನೆ ಮಾಡಿದ್ರೆ ಅಥವಾ ಇದು ಮಾಡಿದ್ರೆ ದಟ್ ವಿಲ್ ಬಿ ಎ ಬಿಗರ್ ಪ್ರಾಬ್ಲಮ್ ಅಂತ ಅನಿಸ್ತದೆ ನನಗೆ ಪರ್ಸನಲ್ ಅನ್ಸೋದು. ಈಗ ಅಲ್ಲಿ ಏನು ಡಿಸಿಷನ್ ತಗೋತಾರೆ ನನ್ನ ಸಂಬಂಧ ಇಲ್ಲ. ನನಗೆ ಕೇಳಿದ್ರೆ ಇಟ್ಸ್ ಎ ಕ್ರಿಯೇಟಿವ್ ಫೀಲ್ಡ್, ಇಸ್ ಎ ಬ್ಯೂಟಿಫುಲ್ ಫೀಲ್ಡ್. ಅದೇನಾಗುತ್ತೆ ಅಂದರೆ ಈಗ ಇಲ್ಲ ಇಲ್ಲಿ ತಪ್ಪು ನಡೀತಾ ಇದೆ, ಜನ ಇದನ್ನು ಟೋಟಲ್ ಡೌಟಲ್ಲಿ ನೋಡೋಕೆ ಶುರು ಮಾಡ್ತಾರೆ. ಈಗ ಹಂಗಿಲ್ಲ, ನೀವು ಅಂದ್ಕೊಂಡಾಗ ಈ ಹೊರಗಡೆ ಒಂದು ಸರ್ಕಲ್ ಇದೆ, ಅವ್ರು ವಿಚಾರ ಮಾಡಲ್ಲ, ಅವ್ರು ಈ ಥರ ಫ್ರಾಡ್ ಮಾಡ್ತಾ ಇರ್ತಾರೆ. ಬಟ್ ಇನ್ನೊಂದು ಸರ್ಕಲ್ ಹೇಳಿದ್ರೆ ಡೆಫಿನೆಟ್ ಆಗಿ ನೀಟಾಗಿ ಸಿನಿಮಾ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದ್ರ 100% ದೇರ್ ಇಸ್ ನೋ ಪ್ರಾಬ್ಲಮ್. ಇದ್ದವ್ರು ಕೆಲಸ ಇದ್ದವರಲ್ಲ, ಏನೇನು ಕೆಲಸ ಬೇಕು, ನಾನೊಂದು ಲೀಡರ್ ಆಗ್ತೀನಿ ಅಂತ ಬರುತ್ತೆ. ಯಾರಕ್ಕೆ ಮೊನ್ನೆ ಯಾರ ಹತ್ರ ಕೇಳಿದಾನೆ ಯಾರಿಗೆ, ಏ ಪಬ್ಲಿಸಿಟಿ ಅಂತಾರೆ. ಆಮೇಲೆ ನೀಟಾಗಿ ಹೇಳ್ತೀನಿ ಪಬ್ಲಿಸಿಟಿ ಈಗ ಏನಾಗ್ಬೇಕಂದ್ರೆ, ಈಗ ನಾವು ನೀಟಾಗಿ ನೋಡಮ್ಮ ಈ ಥರ ಇರಬೇಕು ಲೈಫ್ ಅಂತ ಹೇಳಿದ್ರೆ ಯಾರು ಕೇಳಲ್ಲ. ನೀವು ದರ್ಶನ್ ಅಂತ ಒಂದು ಹೆಡ್ಲೈನ್ ಹಾಕಿ, ನೀವು ಎಷ್ಟು ವ್ಯೂ ಬೇಕು ಹೇಳಿ. ಈಗ ನಾಳೆ ನಾನೇ ನನ್ನ ಡಾಕ್ಟರ್ ಡಾಕ್ಟರ್ ಅಂತ ಹೇಳಿದ್ದು, ಓಕೆ ಡಾಕ್ಟರ್ ಇಂಟರ್ವ್ಯೂ, ನೆಕ್ಸ್ಟ್ ವಾಸ್ ದರ್ಶನ್. ಏನಕ್ಕೆ ಒಬ್ಬನೇನ ತಪ್ಪು ಮಾಡಿದ್ದು, ಕೇಸ್ ನಡೀತಾ ಇದೆ, ಇದೆ ನನ್ನ ಈಗ ನೀವು ಕೇಳಿ ನನ್ನ ಕಮೆಂಟಲ್ಲಿ ಏನು ಅರ್ಥ ಇದೆ ಹೇಳಿ. ನಾನು ಕಮೆಂಟ್ ಮಾಡಿದ್ದು ಏನಾದರೂ ಹೆಲ್ಪ್ ಆಗುತ್ತೆ ಬರಲ್ಲ. ಬಟ್ ಒಂದು ಮಾರ್ಕೆಟಿಂಗ್ ಅಂತ ಬರುತ್ತೆ. ಇವತ್ತು ನ್ಯೂಸ್ ಇಸ್ ಸೋಲ್ಡ್, ಡೆಫಿನೆಟ್ ಆಗಿ ನ್ಯೂಸ್ ಇಸ್ ಮುಂಚೆ ಥರ ರೆಸ್ಪಾನ್ಸಿಬಿಲಿಟಿ. ನಾನು ಹೇಳಿದೆ ಇವರು ಇದ್ದಾರೆ ರೆಸ್ಪಾನ್ಸಿಬಿಲಿಟಿ, ದಟ್ ಈಸ್ ವಿ ಆರ್ ಲೂಸಿಂಗ್ ಇಟ್ ಔಟ್. ಒಂದು ಚಾನಲಲ್ಲಿ ಒಂದು ಬಂದರೆ ಇನ್ನೊಂದು ಚಾನಲ್ ಉಲ್ಟಾ ಬರುತ್ತೆ, ಇದು ಎಲ್ಲಿ ಹೋಗುತ್ತೆ ನಮಗೂ ಗೊತ್ತಿಲ್ಲ. ಸೊ ಬೇಸಿಕಲ್ ದಟ್ ರೆಸ್ಪಾನ್ಸಿಬಿಲಿಟಿ ಇದರಲ್ಲೂ ಕಮ್ಮಿ ಆಗ್ತಾ ಇದೆ. ನಾನು ಹೇಳೋದು ಎಲ್ಲದರಲ್ಲಿ ಎಲ್ಲದರಲ್ಲಿ ಇಟ್ ಈಸ್ ಗೆಟಿಂಗ್ ಡೌನ್, ದ ಲೆವೆಲ್ಸ್ ಆರ್ ಗೆಟಿಂಗ್ ಡೌನ್, ವಿಚ್ ಇಸ್ ಡೆಫಿನೆಟ್ಲಿ ಡಿಸ್ಟರ್ಬಿಂಗ್ ಅಲ್ವಾ? ನಂಗೆ ಗೊತ್ತಿಲ್ಲ, ದಟ್ಸ್ ವಾಟ್ ಐ ಫೀಲ್. ಯಾಕಂದ್ರೆ ಮಾರ್ಕೆಟಿಂಗ್ ಇದೆ. ಈಗ ನಮ್ದೇ ಒಳ್ಳೇದು ಹೇಳಿದ್ರೆ ಡೆಫಿನೆಟ್ ಆಗಿ ಯಾರೋ ಒಬ್ರು ಇನ್ನೂರು ಸಸಿ ನೆಟ್ಟ ಈ ಥರ ಗ್ರೀನರಿ ಮಾಡ್ದ, ಯಾರಿಗೆ ಬೇಡ ಆಗತ್ತೆ ಇಲ್ಲ. ಅವನೇನು ಕೈ ಎಳೆದ ಈ ಪೊಲಿಟಿಷಿಯನ್ ಅವರಿಗೆ ಅವರೇನು ನೋಡಿದ್ರು ಅದಕ್ಕೆ ಜಾಸ್ತಿ ವ್ಯೂ ಬರುತ್ತೆ. ಬಿಕಾಸ್ ಡೆಫಿನೆಟ್ ಆಗಿ ದಟ್ ಇಸ್ ಹೌ ಹೌ ಇಟ್ ಇಸ್ ಮಾರ್ಕೆಟೆಡ್. ಜನರಿಗೂ ನಾನು ಹೇಳೋದು ಇದು ಜನರ ಮಿಸ್ಟೇಕ್, ಜನರಿಗೆ ಒಳ್ಳೇದು ಬೇಡ, ಕೆಟ್ಟದೇ ಬೇಕು. ಇವತ್ತು ಏನಕ್ಕೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಈಗ ದರ್ಶನ್ ವಿಷಯ ಅಂದರೆ ವ್ಯೂ ಸಿಗುತ್ತೆ, ಅದರಲ್ಲಿ ಏನಾಗಲ್ಲ, ಏನಿದೆ ಅವ್ನು ಒಳಗಿದ್ದಾನೆ ಈಗ ನೆಕ್ಸ್ಟ್ ಹಿಯರಿಂಗ್ ತನಕ ಎಲ್ಲರೂ ಕಾಯಬೇಕು. ಬಟ್ ಡೀಲ್ಸಾ? ಇಲ್ಲ, ವಿಜಯಲಕ್ಷ್ಮಿ ಹೋದ್ರು ಅದಕ್ಕೆ ಅರ್ಥ ಇಲ್ಲ. ಐ ಡೋಂಟ್ ನೋ, ಅದು ನ್ಯೂಸ್, ಅದು ನೀವು ಯಾವುದು ನೋಡಿ, ಮೇಜರ್ ನ್ಯೂಸ್ ಅದೇ ಇರೋದು. ವಿಜಯಲಕ್ಷ್ಮಿ ಹೋದ್ರು, ಅವ್ರ ತಾಯಿ ಹೋದ್ರು, ಪ್ರತಿಯೊಬ್ಬ ಕೈದಿಗೆ ಹೋಗ್ತಾರೆ, ಪ್ರತಿಯೊಬ್ಬರು ಕೈದಿಗೆ ಹೋಗ್ತಾರೆ. ಅವ್ನು ಬೆರಳು ಹಾಕಿ ಮಾಡ್ದ, ಇವನು ಹಂಗೆ ಮಾಡ್ದಾನೆ, ಅವನು ಹೆಂಗ್ ಮಾಡ್ದಾನೆ, ಯಾರಿಗೆ ನಮಗೇನೆ ಸಂಬಂಧ ಬರುತ್ತೆ? ಆಮೇಲೆ ಚಿತ್ರರಂಗ 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 ಅಲ್ಲ ಅದು, ಅದು ಶೂಟಿಂಗ್ ಅಲ್ಲಿ ಆಗಿದ ವಿಷಯನೇ, ಪರ್ಸನಲ್ ಆಗಿದ ವಿಷಯ. ಇಲ್ಲ ಇಲ್ಲ, ಅಲ್ಲಿ ಇಲ್ಲ ಪಬ್ಲಿಸಿಟಿ ನಾನು ಹೇಳಿದಲ್ಲ. ಈಗ ನಾನು ಮೊನ್ನೆ ಯಾರ ಹತ್ರ ಕೇಳಿದೆ, ನಾನು ಮೊನ್ನೆ ಸಮಿತಿ ಮಾಡಬೇಕು ಅಂತ ಕೇಳಿದ್ರೆ ಪಬ್ಲಿಸಿಟಿ ಅಂತಾರೆ. ಯಾಕಂದ್ರೆ ನಾನು ಕಾಣಲ್ಲ ಅಂದರೆ ಪಬ್ಲಿಸಿಟಿ. ಈಗ ಈಗ ಎವ್ರಿಬಡಿ ಇಸ್ ಇನ್ ಟು ಮಾರ್ಕೆಟ್. ಅವ್ರೇನಂದ್ರೆ ಏನೋ ಒಂದು ಹೇಳಿದ್ರೆ ಏನೋ ನ್ಯೂಸ್ ಆಗುತ್ತೆ, ನಾನು ಮಾರ್ಕೆಟಲ್ಲಿ ಇರ್ತೀನಿ, ನಾಲ್ಕು ಜನ ನೋಡ್ತಾರೆ ಅಂತ. ಇದು ದಿಸ್ ಅನ್ ಇಶ್ಯೂ. ಅವರೇ ನಂಗೆ ಗೊತ್ತಿಲ್ಲ ಈ ಪ್ರೆಸ್ಸೆ ಹೋಗುತ್ತಾರೆ ಅಥವಾ ಅವರೇ ಬಂದು ಹೇಳ್ತಾರೆ ಅಂತ. ಇಟ್ ಈಸ್ ದೇ ಆರ್ ಗೋಯಿಂಗ್ ಫಾರ್ ಪಬ್ಲಿಸಿಟಿ. ಆ್ಯಂಡ್ ಒಂದು ಅವನ್ ಸಿ, ನಾವು ವರ್ಕ್ ಮಾಡಿದ್ದೀವಿ, ಕಂಪ್ಯಾಷನ್ ಇದೆ, ಹೊರಡೆ ಬರಬೇಕು ಆ್ಯಸ್ ಎ ಫ್ರೆಂಡ್. ಆ ಹೊರಡೆ ಬರಬೇಕಂತಿದೆ, ಹೊರಡೆ ಬರಬೇಕು ನಮ್ಗೆ ಅನಿಸ್ಬೋದು. ಬಟ್ ಲಾ ಇಸ್ ಟೇಕಿಂಗ್ ಇಟ್ಸ್ ಓನ್ ಕೋರ್ಸ್. ನಮಗೆ ಅಗೇನ್ಸ್ಟ್ ಅಂತ ಹೇಳೋಕ್ಕಾಗಲ್ಲ, ಏನು ಹೇಳೋಕ್ಕಾಗಲ್ಲ. ಲಾ ಇಸ್ ಟೇಕಿಂಗ್ ಇಟ್ಸ್ ಕೋರ್ಸ್. ಅವನು ಏನ ಹೊರಡೆ ಬರುತ್ತೆ, ಅವನು ಏಟಿಂದ ಹೋಗಿದ್ದ ಅಥವಾ ಬೇರೆಯವರಿಂದ ಹೋಗಿದ್ದ, ಇಟ್ಸ್ ಎ ಲಾಂಗ್ ಲಾಂಗ್ ಸಬ್ಜೆಕ್ಟ್. ನಮಗೂ ಗೊತ್ತಿಲ್ಲ ಅಲ್ಲಿ ಏನು ನಡೆದಿದೆ ಗೊತ್ತಿಲ್ಲ. ಬಟ್ ಅಫ್ಕೋರ್ಸ್ ಪೊಲೀಸ್ನವರು ಒಬ್ಬ ಸೆಲೆಬ್ರಿಟಿಯನ್ನು ನೋಡದೆ ನೀಟಾಗಿ ಚಾರ್ಜ್ ಶೀಟ್ ಹಾಕಿದ್ರೆ ಇಲ್ಲ, ದೇ ಆರ್ ಡೂಯಿಂಗ್ ದ ಜಾಬ್. ಸೊ ಬೇಸಿಕಲಿ ನಮಗೆ ಅದರಲ್ಲಿ ಸಂಬಂಧ ಇಲ್ಲ, ನಾವು ನಿಂತ್ಕೊಂಡು ನಿಮ್ತಾರೆ, ನಾವು ನೋಡೋದು ಏನಾಗುತ್ತೆ ಅಂತ. ಹೊರಡ ಬಂದರೆ ಡೆಫಿನೆಟ್ ಆಗಿ ವಿಲ್ ಬಿ ಹ್ಯಾಪಿ. ಬಟ್ ತಪ್ಪಿತಸ್ಥ ಅಂದರೆ ಲಾ ಆಫ್ ದ ಲ್ಯಾಂಡ್ ಹ್ಯಾಸ್ ಟು ಟೇಕ್ ಇಟ್ಸ್ ಕೋರ್ಸ್. ಬೀಟ್ಲೆಸ್ ಕರ್ನಾಟಕ.